ಉತ್ತರ ಕರ್ನಾಟಕದ ಸಮಸ್ಯೆ ಇತ್ಯರ್ಥಕ್ಕೆ ಅಧಿವೇಶನದಲ್ಲಿ ಆದ್ಯತೆಯನ್ನು ಕೊಡಲಾಗುವುದು ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದಂತಹ ಅವರು ತಮ್ಮ ಎಲ್ಲ ಶಾಸಕರು ಸರ್ಕಾರದ ಗಮನವನ್ನು ಸೆಳೀತಾರೆ, ಹಾಗೆ ಬಿಜೆಪಿಯವರು ಕೂಡ ರಾಜಕಾರಣ ಬಿಟ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಿ ಅಂತ ಸಲಹೆಯನ್ನು ನೀಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರುವಂತಹ ಯಡಿಯೂರಪ್ಪ ಅವರಿಗೆ ವಿರೋಧ ಮಾಡೋದು ಬಿಟ್ಟು ಏನು ಕೆಲಸ ಬರುತ್ತೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಭತ್ತ ಕೊಯ್ಲು ವಿಚಾರವನ್ನು ಟೀಕಿಸಿದಂಥ ಯಡಿಯೂರಪ್ಪ ಅವರಿಗೆ ಡಿ ಕೆ ಶಿ ಟಾಂಗನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಹಸಿರು ಶಾಲ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಹಾಗಾದರೆ ಯಡಿಯೂರಪ್ಪ ಯಾವಾಗ ಉಳುಮೆ ಮಾಡಿದ್ದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ರು. ಸಿದ್ದರಾಮಯ್ಯ ಅವರು ಯಾವಾಗ ಯಾವಾಗ ಟೂರ್ಗೆ ಹೋಗ್ತಾರೆ ಅವಾಗವಾಗ ಇಲ್ಲಿ ಗಲಾಟೆ ಶುರು ಆಗುತ್ತೆ ಸಮ್ಮಿಶ್ರ ಸರ್ಕಾರ. ಯಾವ ಗಲಾಟೆ ಇಲ್ಲ, ಪಲಾಟೆ ಇಲ್ಲ ಸರ್. ಲಾಸ್ಟ್ ಗಲಾಟೆ ಎಲ್ಲ ನೀವು ಮಾಡುತ್ತಾ ಇರೋದು, ನೀವು ಮಾಡಿಸ್ತಾ ಇದೀರ, ಮಾಧ್ಯಮದವ್ರು ಮಾಡಿಸ್ತಾ ಇದೀರ ಸರ್. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ದಿನ 22 ತಾರೀಕಿಗೆ ಸಮ್ಮಿಶ್ರ ಸರ್ಕಾರ ಪತನ ಆಗುತ್ತೆ ಅಂತಂದು ಅರಸು ಹೇಳಿದ್ದಾರೆ. ಯಾರು ಅರಸು? ಹೌದು, ಅಶೋಕ್ ಅವ್ರು ಗೊತ್ತಾಯ್ತು ನನಗೆ. ಅವ್ರೀಗ ಎಲ್ಲ ಕೆಲಸ ಏನಿಲ್ಲವಲ್ಲ, ಅದಕ್ಕೆ ಜ್ಯೋತಿಷ್ ಹೇಳಿದ್ಬಿಟ್ಟು ಅವರು. ಸಿದ್ದರಾಮಯ್ಯ ಅವರು ಯಾವಾಗ ಯಾವಾಗ ಟೂರ್ಗೆ ಹೋಗ್ತಾರೆ ಅವಾಗವಾಗ ಇಲ್ಲಿ ಗಲಾಟೆ ಶುರು ಆಗುತ್ತೆ ಸಮ್ಮಿಶ್ರ ಸರ್ಕಾರ. ಯಾವ ಗಲಾಟೆ ಇಲ್ಲ, ಪಲಾಟೆ ಇಲ್ಲ ಸರ್. ಲಾಸ್ಟ್ ಗಲಾಟೆ ಎಲ್ಲ ನೀವು ಮಾಡುತ್ತಾ ಇರೋದು, ನೀವು ಮಾಡಿಸ್ತಾ ಇದೀರ, ಮಾಧ್ಯಮದವ್ರು ಮಾಡಿಸ್ತಾ ಇದೀರ ಸರ್. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ದಿನ 22 ತಾರೀಕಿಗೆ ಸಮ್ಮಿಶ್ರ ಸರ್ಕಾರ ಪತನ ಆಗುತ್ತೆ ಅಂತಂದು ಅರಸು ಹೇಳಿದ್ದಾರೆ. ಯಾರು ಅರಸು? ಹೌದು, ಅಶೋಕ್ ಅವ್ರು ಗೊತ್ತಾಯ್ತು ನನಗೆ. ಅವ್ರೀಗ ಎಲ್ಲ ಕೆಲಸ ಏನಿಲ್ಲವಲ್ಲ, ಅದಕ್ಕೆ ಜ್ಯೋತಿಷ್ ಹೇಳಿದ್ಬಿಟ್ಟು ಅವರು. ಸಿದ್ದರಾಮಯ್ಯ ಅವರು ಯಾವಾಗ ಯಾವಾಗ ಟೂರ್ಗೆ ಹೋಗ್ತಾರೆ ಅವಾಗವಾಗ ಇಲ್ಲಿ ಗಲಾಟೆ ಶುರು ಆಗುತ್ತೆ ಸಮ್ಮಿಶ್ರ ಸರ್ಕಾರ. ಯಾವ ಗಲಾಟೆ ಇಲ್ಲ, ಪಲಾಟೆ ಇಲ್ಲ ಸರ್. ಲಾಸ್ಟ್ ಗಲಾಟೆ ಎಲ್ಲ ನೀವು ಮಾಡುತ್ತಾ ಇರೋದು, ನೀವು ಮಾಡಿಸ್ತಾ ಇದೀರ, ಮಾಧ್ಯಮದವ್ರು ಮಾಡಿಸ್ತಾ ಇದೀರ ಸರ್. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ದಿನ 22 ತಾರೀಕಿಗೆ ಸಮ್ಮಿಶ್ರ ಸರ್ಕಾರ ಪತನ ಆಗುತ್ತೆ ಅಂತಂದು